ಮತ್ತ ಒಕ್ಕಲತನ ಕೈ ಹಾಕಿದಾರೆ. ಆಳ್ ಮಕ್ಕಳೆಲ್ಲ ಕೈ ಕೊಡವ್ರಿ. ಈ ನಾನೇನಿಂದ್ರ ಪಳಿ ಬಂತು, 8ನೇ ಸಾಲಿಗೆ ಇದ್ದೀರಿ ಅವಾಗ. ನಾನೇನಿಂದ್ರ ಪಳಿ ಬಂತು, ಎತ್ತಲಾಕ್ ದಿಂಡ ಹತ್ತಿಲ್ಲ ನನಗ. ಆದ್ರೂ ಮಾಡ್ಬೇಕ ನಾವ್ ಹೆಸ್ ಬಾಳ್ರಿ. ಅಂದ್ರೆ 75 kg ತೊಗರಿ ಪ್ಯಾಕೆಟ್ 200, 210, 220 ಪ್ಯಾಕೆಟ್ ತನ ತೊಗರಿ ತೆಗಿತೇನೆ. ಈ ಹೆಸರು ಅಂದ್ರೆ 60 ಪ್ಯಾಕೆಟ್ 70 ಪ್ಯಾಕೆಟ್ ಹೆಸರು ಆತಾವ್ರಿ. ಉದ್ದನು ಈಗ 60 ಪ್ಯಾಕೆಟ್ ಹಂಗ ಆತಾವ್ರಿ. ಟೋಟಲಿ ಒಂದ್ 100 ಕ್ವಿಂಟಲ್ ಇಡ್ರಿ, ಒಂದ್ 120 ಕ್ವಿಂಟಲ್ ಕಡ್ಲಿನೂ ಏನಿಲ್ಲ, ಮತ್ತ ಒಂದ್ 100 ಕ್ವಿಂಟಲ್ ತೆಗಿತೇನೆ. ಇವ ಸರಾಸರಿ ಎಲ್ಲ ಹೋದ್ರೆ ನಮ್ಗೆ 10 ಲಕ್ಷ ರೂಪಾಯಿ ತನ ನಮಗ್ ಉಳಿತಾಯ ಮಾಡ್ಕಿಂತ ಅದ್ರ ಚಲೋ. ಮತ್ ಸೈಡ್ ಬಿಸಿನೆಸ್ ಇದೇನ ಜಾಪಲ್ ಹಣ್ಣ ಅದ್ರಿ, ನಿಂಬಿ ಗಿಡ 100 ಗಿಡ ಅವ್ರಿ, ಚಿಕ್ಕೋಡ 30 ಗಿಡ ಅವ್ರಿ. ಇದು ಬಾಳೆ ಹಚ್ಕೊಂಡಿವ್ರಿ, 1000 ಬಾಳೆ ಹಚ್ಕೊಂಡಿವ್ರಿ. ಈ ಕಡೆ ಹೋದ್ರೆ ಒಂದ್ ದುಡ್ಡು ಒಂದ್ ಇಲ್ಲ ಅಂದ್ರೆ ಈ ಕಡೆ ಬ್ಯಾಸಿಗೆ ಈ ಕಡೆ ಮೆಹನತ್ ಮಾಡಿದ್ರಿ, ಮಳೆಗಾಲಕ್ಕೆ ಆ ಕಡೆ ಮೆಹನತ್ ಮಾಡಿದ್ರಿ. ಬ್ಯಾಸಿಗೆ ಅದೇನು ಕೆಲಸ ಇರಲ್ಲ. ಇಲ್ಲಿ ಹೊಲ ಇರೋದ್ರು ನೌಕರಿ ಗುಲ್ಬರ್ಗ್ ಹೋಗಿರೋರು, 20-30 ಎಕರೆ ಹೊಲಗಳು ಇಲ್ಲೇ ಬೀಳ್ಬಿದ್ದಿರೋರು ಅವರು. ನೋಡ್ರಿ ಹಣ ಸೌಕರ್ಯ ಮಾಡ್ಕೊತ ಅವ್ರ ಮೇಲಿಂದ್ ರೀ, ಒಂದೊಂದ್ ಎಕರೆಕ್ ನಾವ್ ಎರಡೆರಡು ಚೀಲ ತೆಗಿತಿರ, ನಾವ್ 3-3 ಚೀಲ 4-4 ಚೀಲ ಇಳುವರಿ ತೆಗೆದು, ಹೆಚ್ಚಿನ ಇಳುವರಿ ತೆಗೆದು. ಈಗ ನನ್ನ ಸರಿಸಮಾಗಿ ನಮ್ಮ ತಮ್ಮದ್ರ ನೌಕರಿ ಮಾಡಿ ಕಳಿಸಿರ್ನು 10 ಲಕ್ಷ ತೆಗಿತಾರ ಅಂದ್ರೆ ನಾವ್ ಒಕ್ಕಲತನ ಮಾಡ್ನು, ನಮ್ಮ ಶ್ರೀಮತಿ ಸಂಘಟ ನಾವ್ 10 ಲಕ್ಷ ರೂಪಾಯಿ ಇಳುವರಿ ತೆಗಿತೀವಿ. ಒಂದ್ ತಂದವ್ರ ಸರಿಸಮ ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ. ಇವತ್ ನಾವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡ್ತಾ ಇದ್ದೀನಿ. ನಮ್ ಭಾಗ ಅಂದ್ರೆ ಬಿಸಿಲ್ನಾಡು, ನೀರಿನ ಅಭಾವ ಇರ್ತದೆ, ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಈ ರೀತಿ ಹಲವಾರು ಕಷ್ಟಗಳ ನಡುವೆಯೂ ಬಡತನದ ಕುಟುಂಬದಲ್ಲಿ ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಂತ ಒಬ್ಬ ವಿಶೇಷವಾದಂತ ರೈತರನ್ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ತಂದೆ ಶಿವಶರಣಪ್ಪ ಹೂಗಾರ್ರಿ. ಮೊಗಲ ಊರು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ. ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಅದ್ರಿ, ಏನೇನು ಬೆಳೆಗಳನ್ನ ಬೆಳಿತೀರಿ? ಸರ್ 6 ಎಕರೆ ತೋಟ ಅದ್ರಿ. ಸರ್ ಹೊಲ ಅಂತೂ 8 ಎಕರೆ ಹೊಲ, ಹೊಲ ಬೇರೆ ತೋಟ ಬೇರೆ ರೀ. ಇದಕ್ ಬಿಟ್ಟು ಮತ್ತ ನಾವು ಹೊಲ ಈ ವರ್ಷ ಖರೀದಿ ಮಾಡೋದು 12 ಎಕರೆ ರೀ. 12 ಎಕರೆ ಟೋಟಲಿ 30 ಎಕರೆ ಲೆಕ್ಕಸಿನಿ ಬರ್ತದೆ. ಇದಕ್ ಬಿಟ್ಟು ಮತ್ತ ನಾವು ಒಂದು 30 ಎಕರೆ ಹಂಗ ನಾ ಲೀಸಿಗೆ ಹಾಕೋತೀನಿ. ಹೆಂಗ್ ನಡ್ದವ್ರಿ ಲೀಸ್ ಎಕರೆ? ಲೀಸ್ 8,000 ರೂಪಾಯಿ 10,000 ರೂಪಾಯಿ ಹೊಲದ ಮೇಲೆ. ಹಾ, ಹೊಲದ ಮೇಲೆ ಡಿಪೆಂಡ್. ಚಲೋ ಒಳ್ಳೆ ಬೆಳಿತಕ್ಕಂಥದ್ದು 15,000 ರೂಪಾಯಿ ತನ ಆದ್ರಿ ಸರ್. ಇಷ್ಟೆಲ್ಲ ನೀವು ಕೃಷಿಯಿಂದಲೇ ಮಾಡ್ಕೊಂಡ್ರಿ ಸರ್? ಎಲ್ಲ ನಾವು ಹೊಲ್ದಿಂತೇರಿ. ಯಾವ ತರ ಕೃಷಿಗೆ ಬಂದ್ರಿ, ಯಾವ ತರ ನಿಮ್ ಜೀವನ ನಡೀತು ಒಂದ್ ಸ್ವಲ್ಪ ವಿವರಣೆ ಮಾಡಿ. ಹಾಲೆ ಸರ್ ಹೇಳ್ತೀನಿ ನಾವು. ಸರ್ ಮೊದಲು ಅಂದ್ರೆ ನಾವು ಬಡತನ ಸಂಸಾರಿ, ತಂದಿಗೆ 5 ಜನ ಮಕ್ಕಳ್ರಿ ನಾವು. ತಂದೆ ತಾಯಿ ಬಹಳ ಗರೀಬ್ ಪರಿಸ್ಥಿತಿ ರೀ. ಅವಾಗ ನಮ್ ತಂದೆಯವರು ರಾಸರಿ ಫ್ಯಾಕ್ಟರಿಗೆ ಡ್ಯೂಟಿಗೆ ಹೋಗ್ತಿರ್ರಿ, ಇಲ್ಲಿ ಕೂಲಿ ಕೆಲಸಕ್ಕೆ ಹೋದಂಗ ಸೂಪರ್ವೈಸರ್ ನೌಕರಿ ಇದಂಗ ರೀ. 2,000 ರೂಪಾಯಿ ಸಿಗ್ತಿತ್ತು ಅಷ್ಟೇ. ಅಮ್ಮ ಟೇಲರಿಂಗ್ ಮಾಡ್ತಾರ್ರಿ, ಬಟ್ಟೆ ಹೊಲ್ತಿರಿ? ಹಾ, ಬಟ್ಟೆ ಟೇಲರಿಂಗ್, ಬಟ್ಟೆ ಹೊಲ್ತಿರ್ರಿ. ನಾನು ಅವಾಗ 6ನೇ 7ನೇ ಹಿಂಗಿದ್ದೆ ಶಾಲೆಗ್ ರೀ. ತಮ್ಮವರು ಇಂಗ್ಲಿಷ್ ಮೀಡಿಯಂ ಶಾಲೆಗೆ, ನಮ್ಮಪ್ಪ ನಾ ನೌಕರಿ ಸಿಕ್ಕಿಲ್ಲ ಅಂತೇಳಂದು ನಮ್ಮಪ್ಪ ನಮ್ ತಮ್ಮ ಮಕ್ಕಳಿಗೆ ಓದಿಸ್ಬೇಕು ಓದಿಸ್ಬೇಕು ಅನ್ನೋದು ಇದಿತ್ರಿ, ಹವ್ಯಾಸ ಬಹಳ ಇತ್ತು ಪಪ್ಪರಿಗೆ ರೀ. ಆ ಚಲದ್ ನಿಂತೆ ಏನಾರ ಮಾಡಿ ಮಕ್ಳು ಸೇರ್ಸ್ಬೇಕಂತ ಹೋದ್ರು, ಎರಡೇ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸೇರಿದ್ರು, ಉಳಿದ್ರಲ್ಲ ಕನ್ನಡ ಮೀಡಿಯಂ ಸೇರಿದಾರೆ ನಾವು. ಚಲೋ ಶಾಲೆ ಸಿಕ್ಕತ್ರಿ, ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ, ಆದಿತ್ಯ ಬಿರ್ಲಾ ಸ್ಕೂಲ್ ಅಂತ್ರಿ. ಸಿಕ್ಕಾಗ ಇಬ್ರು ಶಾಲೆಗೆ ಓದ್ತಿದ್ರು, ಕಷ್ಟ ಬಹಳ ಇತ್ತು ರೀ ನಮ್ಗೆ. ಫೀಸ್ ಕಟ್ಟೋದು ತೊಂದರೆ ಇರ್ತಾವ. ಅಂತ ಟೈಮ್ನಾಗ ಏನಾರ ಮಾಡ್ಬೇಕಂದಾಗ ತಂದೆ ತಾಯಿ ಹೆಲ್ಪ್ಗೆ ಇಬ್ರು ಮಕ್ಕಳು ಕನ್ನಡ ಮೀಡಿಯಂ ಶಾಲೆಗೆ ಅಭ್ಯಾಸ ಮಾಡತ್ತಾರ, ಇಬ್ರು ಇಂಗ್ಲಿಷ್ ಮೀಡಿಯಂ ಹೋದ್ರು, ನಾನೊಬ್ಬ ಸ್ವಲ್ಪ ಸ್ವಲ್ಪ ಮಾಡ್ತಾ ಮಾಡ್ತಾ ತಾಯಿಗೆ ಹೆಲ್ಪ್ ತೊಂದ್ರೆ ನಾ. ಅಂದ್ರೆ ಈಗ ಟೇಲರಿಂಗ್ ಮಾಡ್ತಾ ಮಾಡ್ತಾ ಕೈ ಉಲಿಗೆ ಹಾಕೋದು, ಅಲ್ಲಿ ಗುಡಿ ಕಾಸ ಮಾಡೋದು, ಸ್ವಲ್ಪ ಸ್ವಲ್ಪ ಮಾಡ್ತಾ ಮಾಡ್ತಾ ಆ ಮಗ ಕೈಗೆ ಬಂದ ನಂಗೆ. ಆಮೇಲೆ ಸೂರು ಅಪ್ಪಾಜಿ ಏನಂದ್ರೆ ಸ್ವಲ್ಪ ಏನಾರು ಒಕ್ಕಲತನ ಮಾಡೋಣ ಅಂತ ಕೇಳಿದ್ರು. ಯಾಕಲಕಪ್ಪ ಮಾಡಮ್ಮ ಅಂತಂದೇವು. ಅಂದ್ಮೇಲೆ ನೀರಾವರಿ ಇದ್ದಿದ್ದಿಲ್ಲ ಅವಾಗಿನ, ಒಣ ನಮ್ದು 8 ಎಕರೆ ಅಷ್ಟೇ ಇತ್ತು ರೀ. ಆಮೇಲೆ ಏನಾರು ಹೆಲ್ಪ್ ಕೇಳೋಣ, ಹೆಲ್ಪ್ ಮಾಡಮ್ಮ ಅಂತ ಒಕ್ಕಲತನ ಕೈ ಹಾಕಿದ್ದಾರೆ. ಆಳ್ ಮಕ್ಕಳೆಲ್ಲ ಕೈ ಕೊಡವ್ರಿ. ಈ ನಾನೇನಿಂದ್ರೆ ಪಳಿ ಬಂತು, 8ನೇ ಸಾಲಿಗೆ ಇದ್ದಾರೆ ಅವಾಗ. ನಾನೇನಿಂದ್ರೆ ಪಳಿ ಬಂತು, ಎತ್ತಲಾಕ್ ದಿಂಡ ಹತ್ತಿಲ್ಲ ನನಗೆ. ಆದ್ರೂ ಮಾಡ್ಬೇಕ ನಾ ಫೇಸ್ ಬಾಳ್ರಿ. ಆಮೇಲೆ ಈಗ ಅಮ್ಮಗಂದು ಎಡಿ ಹಾಕಲಕ್ಕಂತೂ ನಮ್ಮ ಅಮ್ಮ ನಾನು ಇಬ್ರು ಸಪೋರ್ಟಿಗೆ ನಿಂತು ಬಿಟ್ಟವ್ರು. ನಮ್ಮಪ್ಪ ಹಿಂಗೆ ಗೈಡೆನ್ಸ್ ಕೊಡೋರು, ಅಭ್ಯಾಸ ಹಿಂಗೆ ಮಾಡ್ರಿ ಅಂತ ಅವ್ರಿಗೆ ಹೇಳೋರು. ಫೀಸ್ ಕಟ್ಟೋ ತೊಂದ್ರೆ, ಕಷ್ಟಪಟ್ಟು ಕಷ್ಟಪಟ್ಟು ಒಕ್ಕಲ್ತಂದಾಗ ನಾವು ದುಡ್ದಷ್ಟು ದುಡ್ಡನ್ನು ವ್ಯರ್ಥ ಆಗ್ಲಾರ್ದಂಗ ಅವರು ಕೂಡ ಅಭ್ಯಾಸ ಶಾಲೆ ಕಲ್ತು ಒಂದು ಉನ್ನತವಾದ ಗ್ರೇಡಿಗೆ ಅವ್ರು ಹೋದ್ರಿ. ನಾವು ಕೂಡ ಒಕ್ಕಲ್ತನ ದುಡ್ಕೊತ ದುಡ್ಕೊತ ಒಂದು ಎಮ್ಮೆ ತಗೊಳ್ಳೋಣ. ನಾವು ಸ್ವಲ್ಪ ಹೈನ ಬಗ್ಲ ಮನೆಯವರೆಲ್ಲ ಹೈನುಗಾರಿಕೆದಾಗ ಚಲೋ ಸ್ಪೀಡ್ ಅಲ್ಲತ್ತಾರ ಮಮ್ಮಿ, ನಾವ್ ಹೆಂಗ್ ಮಾಡಮ್ಮ ಅಂತ ಅಮ್ಮ ಕೇಳಿದಾರೆ. ಯಾಕಲಕ್ಕಿಪ್ಪ ನೋಡಮ್ಮ ಅಂತೇಳಿ ಅವ್ ಬಡದಾಡಿ 7,000-8,000 ರೂಪಾಯಿ ಇದ್ದಿದ್ದಿಲ್ಲ ದುಡ್ರಿ. ಆಮೇಲೆ ಏನೋ ಒಂದು ಸಂಘ ಅದ, ಎಮ್ಮೆ ಸಿಗುತ್ತದ ಅಂತಂದಾಗ ಒಂದ್ ಎಮ್ಮೆ ಏನೋ ಒಂದು ಕಷ್ಟಪಟ್ಟು ಯಾವ್ದೋ ಸಂಘದಾಗ ಹೋಗಿ ಎಮ್ಮೆ ತಗೊಂಡ್ರ ಅಮ್ಮ. ಆ ಒಂದ್ ಎಮ್ಮೆ ನಿಂತು ವ್ಯಾಪಾರ ಚಾಲು ಮಾಡಿದ್ರ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಾಗ. ಕ್ವಾರ್ಟರ್ಸ್ಗಳು ಸಿಗ್ತಿವಿ ಅಲ್ಲಿ. ಅಮ್ಮರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಸಾಬ್ರೆ ಸಾಬ್ರೆ ಅನ್ಕೋತ ಒಂದ್ ಎಮ್ಮೆ ನಿಂತ್ರಿ. ಅವಾಗ 10 ರೂಪಾಯಿ ಲೀಟರ್ ಹಾಲ್ರಿ, 10 ರೂಪಾಯಿ ಲೀಟರ್ ಹಾಲು
ಅದ ಎಮ್ಮಿ ಕೊಡದ 5 ಲೀಟರ್ ಹಾಲು ಕೊಡ್ತೈತ್ರಿ. 5 ಲೀಟರ್ ಹಾಲು ಮಾರ್ತಾ ಮಾರ್ತಾ ಅವಾಗ 2000 3000 ರೂಪಾಯಿಗೆ ಒಂದೊಂದು ಎಮ್ಮಿ ರೀ. ಒಂದೊಂದು 2 ತಿಂಗಳಿಗೊಂದೆಮ್ಮಿ, 2 ತಿಂಗಳಿಗೊಂದೆಮ್ಮಿ ಖರೀದಿ ಮಾಡ್ತಾ 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 ನಾನು ಮೊದಲು ಇದ್ರನ್ನೇ ವೃದ್ಧಿ ಮಾಡ್ಕೊತ ಹೋದೆ, ಡಬಲ್ ಮಾಡ್ಕೊತ ಹೋದೆ ರೀ. ಅವಾಗ 40 ಎಮ್ಮಿ ಕಟ್ಟಿದಾರೆ. ಆ 40 ಎಮ್ಮಿನಿಂದ ಬರ್ತಕ್ಕಂಥ ದುಡ್ಡನ್ನ ಒಂದು ತೋಟ ಮಾಡಮ್ಮ, ಇದು ತೋಟದ ಮುಖಾಂತರ ನಾವು ಏನಾರ ಮಾಡ್ಬೋದು, ಹೊಲ ಒಕ್ಕಲ್ತನಕ್ಕಿನ ಇನ್ನು ತೋಟ ಹೆಚ್ಚಿನ ಇಳುವರಿ ತೆಗಿಬಹುದು ಅಂತ ಆಸಕ್ತಿ ಭಾಳ ಐತ್ರಿ. ಆದಾಗ ಆ ತೋಟ ತಗೊಂಡವ್ರಿ, ತೋಟದಾಗೆ ಎಮ್ಮಿ ಕಟ್ಕೊಂಡು ತೋಟದಾಗೆ ಇರೋದು. ಊರಾಗೆಲ್ಲ ಗಿಜಿ ಬಿಜಿ ಅಭ್ಯಾಸ ಕಮ್ಮಿ ಆಗ್ಲಿಕ್ಕತ್ತ ಮಕ್ಕಳಿಗೆಲ್ಲ ನಮ್ಮ ತಮ್ಮದವರಿಗೆ. ಬೇಡಮ್ಮ ನಾವು ಎಲ್ಲ ತೋಟಕ್ಕೆ ಹೋಗಿ ನೋಡ್ರಿ, ಅಲ್ಲೇ ಅಲ್ಲೇ ಸನಿ ಆತದ, ನಮ್ಮ ರಾಸರಿ ಫ್ಯಾಕ್ಟ್ರಿ ಸನಿ ಆತದ, ತೋಟನ ತಗೊಂಡಿವಿ ಇಲ್ಲೇ ಗುಡಿಸಿಲ್ ಇಟ್ಕೊಂಡು ಇಲ್ಲೇ ಕಲಿ ಗುಡಿಸಿಲ್ ಮನ್ಯಾಗ ಕಷ್ಟಪಟ್ಟು ನಮ್ಮ ತಮ್ಮದವ್ರು ಸೊಲ ಸಾಲಿ ಕಲ್ತ್ರವ್ರು. ಆ ಒಂದು 3 ಎಕರೆ ತೋಟ ತಗೊಂಡ್ರಾಗೆ ಕಷ್ಟಪಟ್ಟು 30 40 ಎಮ್ಮಿದಾಗೆ ದುಡ್ಡು ಮಾಡ್ಕತ್ ಮಾಡ್ಕತ್ತ ಮ್ಯಾಲಿನ ತೋಟವನ್ನು ತಗೊಂಡವ್ರ ಹಿಂಗೆ ಬಗ್ಲಕ್ಕ ತಗೊಂಡ್. ತಮ್ಮದವ್ರು ಚಲೋ ಸಾಲಿ ಕಲ್ತ ಅವರು ಇಂಜಿನಿಯರು ಡಾಕ್ಟ್ರು ಆಗ್ಲಕತ್ತಾರವ್ರು, ಖುಷಿ ಪಟ್ರು. ಎಲ್ಲರೂ ವಯಸ್ಸಿಗೆ ಬಂದ್ರು, ಎಲ್ಲರೂ ಮ್ಯಾರೇಜ್ ಆಯ್ತು, ಈ ರೀತಿ ಅವ್ರು ಖುಷಿ ಖುಷಿಯಾರ ನೌಕರಿ ಮಾಡ್ಕೋತಾರೆ. ಈಗ ನಾನು ಒಕ್ಕಲ್ತನ ಮಾಡ್ಕೊತ ನಮ್ಮ ಶ್ರೀಮತಿಯವರು 2009 ನಮ್ಮ ಮದುವೆ ಆಯ್ತು ರೀ. ಇವರು ಸಪೋರ್ಟ್ ಮಾಡ್ತಾರೆ, ಅವ್ರ ಹೇಳ್ತೀನಿ ಸಪೋರ್ಟ್ ರೀ. ಈಗ ಒಕ್ಕಲ್ತನದಾಗ ತಾಯಿ ಇಟ್ಟು ವಯಸ್ಸು ಕುಂತ್ಕೋತ ಬಂತ ಎಷ್ಟೇ ಇರ್ತಾರೆ, ನಾವು ಬಿಡಬಾರ್ದಂತ ನಮ್ಮ ಮನೆಗೆ ಹೇಳ್ದಾರೆ, ತಿಳಿಸಿ ಹೇಳಿದೆ. ಹೆಂಗ್ ಮೇಡಮ್ ಹಿಂಗಾದ್ರ ಆಯ್ತು ರೀ, ನೀವು ಏನಂತೀರ ಅದಕ್ಕೆ ತಯಾರಿದ್ದೀನಿ. ನಾ ಕಂಪನಿ ಹೋಗ್ಬೇಕು ಅದು ಹೋಗ್ಬೇಕಂದ್ರ ಅದು ಸಿಗದೆ ಅಲ್ಲಿ 200 300 ರೂಪಾಯಿ ಕೂಲಿ ಅವಾಗಿನ ಟೈಮ್ 2009 ಇಲ್ಲ ನಮ್ ತೋಟನೇ ಅದ ಸುಮ್ನೆ ಅಲ್ಲಿ ಇಲ್ಲಿ ನೌಕರಿ ಪಿಕರಿ ಅಂತ ಅನ್ನೋದಕ್ಕಿನ ಇದೇ ಮಾಡೋಣ ದುಡಿಯೋಣ ಅಂತ ಹೇಳಂದ್ರೆ ಆಸೆ ಪಟ್ಟು. ಇದ್ರಕ್ಕಿಂತಲೂ ತೋಟದಾಗ ಹಳ್ಳ ಪಿಳ್ಳ ಹಳ್ಳ ದಡಿಗೆ ಹೊಲ ಅದ್ರಿ, ನಮ್ದು ಹಳ್ಳ ಬರ್ಲಾಕತ್ತು, ಸ್ವಲ್ಪ ಚೂರ್ ಚೂರ್ ಲಾಸ್ ಆಗ್ಲಕತ್ತು, ನಿಂಬೆ ಗಿಡ ಹಚ್ಚಮ್ಮ ಅಂತ ಹೇಳಿ ನಿಂಬೆ ಗಿಡ ಪ್ರಯತ್ನ ಮಾಡಿದ್ರು. ಒಳ್ಳೆ ನಿಂಬೆ ಗಿಡ ಇಳುವರಿ ಕೊಡಕತ್ರಿ, ನಿಂಬೆ ಗಿಡದ ನಮ್ಗೆ ಕೈ ಹಿಡಿತು ನಮಗ, ಅದ್ರ ಮ್ಯಾಲ ಮ್ಯಾಕೆದ್ದೇವ್ರಿ. ಆಮೇಲೆ ಒಂದು 10 12 ವರ್ಷ ನಿಂಬೆ ಗಿಡ ಹೆಲ್ಪ್ ಮಾಡ್ತಾರೆ. ಈಗ ಒಂದು 4 5 ವರ್ಷ ಆಯ್ತು ನಿಂಬೆಕಾಯಿ ಕಮ್ಮಿ ಆಗ್ಲಕತ್ತಿ ಈಗ, ಇದು ಯಾಕೆ ಕಮ್ಮಿ ಆಗ್ಲಕತ್ತಿ, ಒಂದು ರೋಗ ಬೀಳಕತ್ತು ಅಂತ ಹೇಳಿ ಇದಕ್ಕೆ ಕೈ ಬಿಟ್ಟು ಒಕ್ಕಲ್ತನಕ್ಕೆ ಬೇರೆ ಲೀಸಿಗೆ ಹಾಕೋ ಹೊಲಗಳು ಪ್ಲಾನ್ ಹಾಕಿದ್ರು. ದೊಡ್ಡ ಟ್ಯಾಕ್ಟರ್ ತಗೊಂಡೆ, ಏನೇನು ಹೊಸ ಹೊಸ ಪ್ಲಾನ್ ಮಾಡಿ ಹೊಸ ಹೊಸ ತಾಂತ್ರಿಕ ಬಿತ್ತ ದಿಂಡು ಬಂದವ, ಬೇರೆ ಬೇರೆ ಸಾಮಾನುಗಳು ಬಂದವು, ಈಜಿ ಆಯ್ತು ರೀ. ಕಟಿಂಗ್ ಮಷಿನ್ ರಾಶಿ ಬಂದವು, ಇಷ್ಟು ಈಜಿ ಬರೋಳಿಗೆ ನಾವ್ಯಾಕೆ ಇಷ್ಟು ಕಷ್ಟಪಡ್ಬೇಕು, ಸ್ವಲ್ಪ ನೋಡಮ್ಮ ಆ ಟೆಕ್ನಿಕಲ್. ಏನೋ 4000 5000 ರೂಪಾಯಿ ಎಕರೆ ಹೊಲಗಳು ಇದ್ದು ಹೊಲಗಳು ಏರ ಗುಲ್ಬರ್ಗ ಅಲ್ಲಿ ಇಲ್ಲೇ ಹೊಲ ಇರೋದ್ರು, ನೌಕರಿ ಗುಲ್ಬರ್ಗ ಹೋಗಿರೋದು, 20 30 ಎಕರೆ ಹೊಲಗಳು ಇಲ್ಲೇ ಬೀಳ್ಬಿದ್ದವ್ರು ಅವರು. ನೋಡ್ರಿ ಹಣ ಸೌಕರ್ಯ ಮಾಡ್ಕೊತ ಅವ್ರ ಮೇಲಿಂದ ರೀ, ಒಂದೊಂದು ಎಕರೆಕ್ಕೆ ನಾವು 2 ಚೀಲ ತೆಗಿತಾರ, ನಾವು 3 3 ಚೀಲ 4 4 ಚೀಲ ಇಳುವರಿ ತೆಗೆದು ಹೆಚ್ಚಿನ ಇಳುವರಿ ತೆಗೆದು. ಈಗ ನಾನು ಸರಿಸಮಾಗಿ ನಮ್ಮ ತಮ್ಮದವ್ರು ನೌಕರಿ ಮಾಡಿ ಕಳಿಸಿದ್ರು 10 ಲಕ್ಷ ತೆಗಿತಾರ ಅಂದ್ರೆ ನಾವು ಒಕ್ಕಲ್ತನ ಮಾಡಿ ನಮ್ಮ ಶ್ರೀಮತಿ ಸಂಘಟ 10 ಲಕ್ಷ ರೂಪಾಯಿ ಇಳುವರಿ ತೆಗಿತೀವಿ ಒಂದು ವರ್ಷ. ತಮ್ಮದವ್ರು ಸರಿಸಮನ್ನೇ ತೆಗಿತೀನಿ ಸರ್. ಅವ್ರ ಖುಷಿ ಅನ್ಸದೇ ಸರ್, ನಮಗ ತುಂಬಾ ಖುಷಿ, ಒಕ್ಕಲ್ತನ ಮಾಡ್ಬೇಕು ಅನ್ನೋದೊಂದು ಖುಷಿ ಆಗಿದೆ. ಟೋಟಲ್ ಆಗಿ ತೊಗರಿ ಎಷ್ಟು ಬೆಳಿತೀರಿ, ಒಂದ್ ವರ್ಷಕ್ಕ ತೊಗರಿ ಎಷ್ಟು ಬರ್ತದ, ಹೆಸರು ಎಷ್ಟು ಬರ್ತದ, ಉದ್ದ ಎಷ್ಟು ಬರ್ತದ ಬಗ್ಗೆ ಸರ್? ನಾವು ಲೀಸ್ಗೆ ಹಾಕೊಂಡು ಹೋಗ್ಲಾರಿ ಈ ಈ ವರ್ಷ ವರ್ಷಕ್ಕೆ ಒಂದ್ ಏನಿಲ್ಲ ಅಂದ್ರೆ 30 ಎಕರೆ 40 ಎಕರೆ ಲೀಸ್ ಹಾಕೋತೀನಿ. 30 ಎಕರೆದಾಗ ನಾ 200 ಪ್ಯಾಕೆಟ್ ಅಂದ್ರೆ 75 ಕೆಜಿ ತೊಗರಿ ಪ್ಯಾಕೆಟ್ ಎರಡ್ನೂರ 10 220 ಪ್ಯಾಕೆಟ್ ತನ ನಾ ತೊಗರಿ ತೆಗಿತೀನಿ. ಹೆಸರು ಅಂದ್ರೆ 60 ಪ್ಯಾಕೆಟ್ 70 ಪ್ಯಾಕೆಟ್ ಹೆಸರು ಆತಾವ್ರಿ, ಉದ್ದನು ಈಗ 60 ಪ್ಯಾಕೆಟ್ ಹಂಗಾತಾವ್ರಿ. ಟೋಟಲಿ ಒಂದು 100 ಕ್ವಿಂಟಲ್ ಇಡ್ರಿ, ಅವನ್ 120 ಕ್ವಿಂಟಲ್ ಕಡ್ಲಿನು ಏನಿಲ್ಲ, ಮತ್ತ 100 ಕ್ವಿಂಟಲ್ ತೆಗಿದೀನಿ ರೀ. ಇವಾಗ ಸರಾಸರಿ ಎಲ್ಲ ಹೋದ್ರೆ ನಮ್ಗೆ 10 ಲಕ್ಷ ರೂಪಾಯಿ ತನ ನಮಗೆ ಉಳಿತಾಯ ಮಾಡ್ಕೊತೀನಿ. ಅಂದ್ರೆ ನೀವು ತೋಟಗಾರಿಕೆಗಿಂತಲೂ ಒಣ ಬೇಸಾಯದಲ್ಲೇ ಒಳ್ಳೆ ಆದಾಯ ತಗೋಲಿಕ್ಕೆ ಸ್ವಲ್ಪ ಅದ ಅನ್ಸಿತ್ರಿ, ಅವಾಗ ಇದ್ಲ ಅನ್ಸಿತ್ತೆ, ಈಗ ತಿಳ್ಕೊಂಡೆವು ಇದ್ರಕ್ಕಿಂತ ಅದ್ರ ಚಲೋ. ಮತ್ ಸೈಡ್ ಬಿಸಿನೆಸ್ ಇದೇನು ಜಾಪಲ್ ಹಣ್ಣ ಅದ್ರಿ, ನಿಂಬೆ ಗಿಡ 100 ಗಿಡ ಅವ್ರಿ, ಚಿಕ್ಕೋಡ 30 ಗಿಡ ಅವ್ರಿ, ಇದು ಬಾಳೆ ಹಚ್ಕೊಂಡಿವ್ರು 1000 ಬಾಳೆ ಹಚ್ಕೊಂಡಿವ್ರು. ಎಕಡೆ ಹೋದ್ರ ಒಂದ್ ದುಡ್ಡು ಒಂದ್ ಇಲ್ಲ ಅಂದ್ರೆ ಈ ಕಡೆ ಬ್ಯಾಸಿಗೆ ಈ ಕಡೆ ಮೆಹನತ್ ಮಾಡಿದ್ರೆ, ಮಳೆಗಾಲಕ್ಕೆ ಆ ಕಡೆ ಮೆಹನತ್ ಮಾಡಿದ್ರೆ, ಬ್ಯಾಸಿಗೆ ಅದೇನು ಕೆಲಸ ಇರಲಿ. ಯಾರೋ ಹುಡುಗರು ಬರ್ತಿರ್ತಾರ 50 ರೂಪಾಯಿ ಎಕರೆ 100 ರೂಪಾಯಿ ಎಕರೆ ಗಳೆ ಹುಡ್ಕೊ, ಆಳ್ಮಗ ಇಲ್ರಿ, ನಮ್ಮ ಶ್ರೀಮತಿನೇ ನಮ್ಮ ಆಳ್ಮಗ, ನಮ್ಮ ಶ್ರೀಮತಿ ನಮ್ಮ ಎಲ್ಲನೂ ಆಗ್ಯಾರ. ಹಾ, ಸಪೋರ್ಟ್ ಇಂದ ಅನುಕೂಲ ಆಗ್ಯದ್ರಿ. ಹ್ಮ್, ಒಳಕ್ ಹೋದೇವ ಎಣ್ಣೆ ನೀರ್ ಹಾಕಕ್ ಬರ್ತಾರ್ರಿ. ಮಗ ಒಬ್ನೇ ಮಗ ರೀ. ಈಗ 30 ಎಕರೆ 40 ಎಕರೆ ಲೀಸಿಗೆ ಹಾಕಂತ ಹೇಳ್ತಾರೆ. ಹೌದ್ ಸರ್. ಅದಕ್ಕೆಲ್ಲ ಮೇಂಟೈನ್ ಮಾಡಕ್ಕೆ ಯಾವ ತರ ಉಪಕರಣಗಳನ್ನ ಇಟ್ಕೊಂಡಿರಿ, ಯಾವ ತರ ಗಳೆ ಹೊಡೆಯದಾಗ್ಲಿ ಎಣ್ಣೆ ಹೊಡೆಯದಾಗ್ಲಿ ಅದ್ರಲ್ಲಿ ಕಳೆ ತೆಗೆಯೋದಾಗ್ಲಿ ಅದಕ್ಕೆಲ್ಲ ಯಾವ ತರ ನಿರ್ವಹಣೆ ಮಾಡ್ತಾರೆ? ಸರ್, ಈಗ ಒಂದ್ ಈಗ ಬಿತ್ತೋದಿಂಡ ಆದ್ರಿ ಟ್ಯಾಕ್ಟರ್ ಕದ್ರಿ, ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ 10 ಎಕರೆ ಹೊಲ ಬಿತ್ತ 10 ಎಕರೆಯಲ್ಲಿ ಗಳೆ ಹೊಡ್ಬೋದು ಸರ್. ಆ ರೀತಿ ಸ್ಪೀಡ್ ಗಾವಿತ್ತಿದ್ದಂಡ್ ಅಂತ ಬಂದವ್ರು, ಆಟೋಮೆಟಿಕ್ ಬೀಜ ಆಟೋಮೆಟಿಕ್ ದಂಡ್ ಗೊಬ್ಬರ ಹಾಕ್ಬಿಟ್ರೆ ದಂಡ್ ಕೆಲಸ ಅಲ್ಲೇ ಬರ್ಬೇಕು. ಈಗ ನೋಡ್ರ ಅಂತದ್ ಇದ್ದು ಅಂದ್ರೆ ನಾವು ಒಂದ್ ವಾರದಾಗ ನಮ್ ಕೆಲಸ ಮುಗಿದ್ಬಿಟ್ಟು, ಒಂದ್ ವಾರದಾಗ ಕೆಲಸ ಮುಗಿದ್ಬಿಡ್ತಾರ, ಮತ್ ಈಗ ಮುಂದೆ ಉಳಿದೇ ಇಲ್ಲಲ್ರಿ, ಆಳ್ಮಗ ಇಟ್ಕೋಬೇಕು, ಅದು ಟೆನ್ಷನ್ ಇರಲ್ರಿ ಕೆಲಸಗಳು. ಹಿಂಗಾಗಿ ಅದು ಬಿತ್ತದಾಯ್ತ್ರಿ, ಬಿತ್ತದ ಮೇಲೆ ಕಳೆ ನಿಯಂತ್ರ, ಕಳೆ ನಿರ್ವಹಣೆ ಸಲಕ್ಕ ಆಳ್ಗೊಳ್ರಿ. ಈಗ ಎಲ್ಲರೂ ಕಳೆ ನಿಯಂತ್ರಣ ಬಗ್ಗೆ ಹೋಗ್ಯದ, ಇಲ್ಲ ನಾವು ಉಲ್ಟಾ
ಸದಿಗೋಸ್ಕರ ಬೆನ್ನತ್ತ ಸದಿ ಹೆಣ್ಮಕ್ಳಿಗೆ ತೋಳ್ ಅದು ಒಂದ್ ಕತ್ರಿ ದಿಂಡ ಅಂತ ಮಾಡಿವ್ರಿ. ಸಾಲ ಸಮೀಪ ಹೋಗ್ತಕ್ಕಂತ ದಿಂಡ ಅದ್ರಿ. ಸಾಲಿಗೆ ಸಮೀಪ ಹೋದಾಗ ದಿನ ಏನತ್ತರಿ ಗಿಡದ ಬಾಗಲಾಗ ಅಷ್ಟೇ ಉಳಿದ ಸಮೀಪ ಸ್ವಲ್ಪ ಉಳಿದಿರ್ತದ. ಹೆಣ್ಮಕ್ಳಿಗೆ ಹತ್ತ ಆಳತ್ತದ ನಮಗ್ ನಾಲ್ಕು ಆಳಿಗೆ ಸದಿ ಹೋಗ್ಬಿಟ್ಟಿರ್ತದ ನಮಗ್. ಹಿಂಗಾಗಿ ಏನತ್ತರಿ ಕಮ್ಮಿ ಖರ್ಚದಾಗ ಹೆಚ್ಚಿನ ಲಾಭ ತೆಗಿಬಹುದು. ಮತ್ತ ಕಳೆ ಹೊಡೆದ್ರ ನಂತನ ತೊಗರಿ ನಮಗ ಇಳುವರಿ ಕಮ್ಮಿ ಬರ್ತದ್ರಿ. ನೆಟೆ ರೋಗ ಬರ್ತಾವ, ಆಯ್ತು ಗೊಡ್ಡ ರೋಗ ಬರ್ತದ, ಈ ರೀತಿ ಬರ್ತದ. ಅದು ಬರ ತಪ್ಪಿಸ್ಬೇಕಂದ್ರ ನಾವು ಕಳೆ ಸದಿ ಎಣ್ಣೆ ಏನ್ ಹೊಡಿತೀವಿ ನೋಡ್ರಿ ತೊಗರಿಯಾಗ, ಅದಕ್ಕೆ ಕಮ್ಮಿ ಮಾಡ್ಬೇಕು. ಆದಷ್ಟು ಕೈ ಆದಷ್ಟು ಕೈ ನಿಂತ ಹಳೆ ಹಳೇದ್ ಹೆಂಗ್ ಮಾಡಲ್ ಬಂದ ನೋಡ್ರಿ, ಹಳೆ ಮಾಡಲ್ ನಾವು ಆಧುನಿಕವಾಗಿ ಬಳಸ್ಬೇಕ ಅದೇನೆ. ಹಾ, ಅದು ಬಳಸದ್ರಿ ಅದ್ರಲ್ಲಿ ಏನಾದ್ರೂ ವಸ್ತನ ಕಂಡ್ಕೋ, ವಸ್ತನ ಕಂಡ್ಬೇಕ್ರಿ ನಾವು. ಅದ್ರ ಲಾಭ ಹೆಚ್ಚಿಗೆ ಆದ್ರಿ, ಇಳುವರಿ ಕಮ್ಮಿ ಆಗಲ್ರಿ. ಅದ್ರಿಂದ ಸದಿ ಆದ ಒಂದ್ ದಂಟ್ ಸದಿ ಇದ್ರಲ್ಲಕ್ ಬಟ್ ಅದ್ ಇಳುವರಿ ಕೊಡ್ತದ, ಗಿಡ ಇಳುವರಿ ಕೊಡ್ತಾರಿ, ಎಟೆ ರೋಗ ಬರಲ್ರಿ. ಸರ್, ಇಷ್ಟೆಲ್ಲ ತೊಗರಿ ಬೆಳಿತೀರಿ, ಉದ್ದ ಬೆಳಿತೀರಿ, ಹಣ್ಣಿನ ಗಿಡಗಳು ಹಾಕಿರಿ, ಇದಕ್ಕೆಲ್ಲ ವೈಜ್ಞಾನಿಕ ಸಲಹೆಗಳು ಬೇಕಾಗ್ತವೆ. ಯಾಕಂದ್ರೆ ಏನಾದ್ರೂ ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಹೇಳೋರು ಬೇಕಾಗ್ತಾರೆ. ಅದನ್ನೆಲ್ಲ ನೀವು ಯಾವ ತರ ನಿರ್ವಹಣೆ ಮಾಡ್ತೀರಿ? ಸರ್, ನಾವು ತೋಟ ಮಾಡ್ಬೇಕಾದ್ರಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಾಗ ರಾಜು ತೆಗಳೆ ಸರ್ ಅಂತಾರ್ರಿ, ಕೆವಿಕೆ ಕಲ್ಬುರ್ಗಿ ಸರ್. ರಾಜು ತೆಗಳೆ ಸರ್ ಅಂದ್ರೆ ಫೋನ್ ಹಚ್ಚಿದ ಸಾಕು, ಈ ಗಿಡಕ್ಕೆ ಈ ರೋಗ ಬಂದ ಅಂದ್ರೆ ಫೋನ್ ಮುಖಾಂತರನೆ ಅವ್ರು ಅದ್ರ ಔಷಧಿ ಹೇಳ್ತಾರೆ. ಜಾಪಲ್ ಗಿಡದ ಆಟೋಮೆಟಿಕ್ ಆಗಿ ಒಂದು ಹುಳ ಹಾತೀವ್ರಿ, ಇದ್ರಂತ ಏನಿಲ್ಲ ಒಂದ್ ಲಕ್ಷ ರೂಪಾಯಿ ತೆಗಿಬೋದು ಸರ್ ವರ್ಷಿಗೆ ನಾವು. ಹಾ, ಅದು ಹುಳ ಆತೀವಿ, ಆ ಹುಳಕ್ಕೆ ಏನಿಲ್ಲ ಪರಗಸ್ಪರ್ಶ ಒಂದ್ ಔಷಧ ಡಬ್ಬಿ ಕೊಡ್ತಿರು, ಆ ಡಬ್ಬಿ ಮುಖಾಂತರನೇ ನಿವಾರಣೆ ಆಗ್ಬಿಡ್ತೀವಿ. ಹಾ, ನಿಂಬಿ ಗಿಡಕ್ಕೆ ಅದು ಸಣ್ಣ ಸಣ್ಣ ಪುಟ್ಟ ಔಷಧ ಇರ್ತೀವಿ, ಅದ್ರ ಮುಖಾಂತರ ನಿವಾರಣೆ ಆತ. ಚಿಕ್ಕು ಗಿಡಕ್ಕಂತೂ ನಾರ್ಮಲ್ ಇರೋದೇನಿಲ್ಲ. ರಾಜು ತೆಗಳ ಸರ್ ಬಹಳ ಹೆಲ್ಪ್ ಮಾಡ್ಯಾರ್ರಿ. ಮತ್ತು ಅಮ್ಮ ನಾವು ದುಡಿಯಾಳಿಗ್ರಿ, ರಾಜು ತೆಗಳ ಸರ್ ನಮ್ ನೋಡ್ಲಾರ್ದೇನೆ ಕಲಬುರ್ಗಿದ ಪ್ರಶಸ್ತಿ ಆಹ್ವಾನ ಮಾಡಿದ್ರಿ. ಅಮ್ಮನೇ ಮುಂದಿನ ಅಮ್ಮನ ಮಾರ್ಗದರ್ಶಿ, ಅಪ್ಪನ ಮಾರ್ಗದರ್ಶಿಯಲ್ಲಿ ಒಂದು ಹುಲ್ಕಡ್ಡಿ ಹೇಳಲ್ರಿ ನಾವು. ಅಮ್ಮ ಹೆಂಗಂತ್ರ, ಅಮ್ಮ ಹಿಂಗ್ ಮಾಡೋಣ, ಆಯ್ತಪ್ಪ ನೋಡಮ್ಮ ಮಾಡಮ್ಮ ಸ್ವಲ್ಪ ಮಾಡಿ ನೋಡ. ಹಾ, ಸರಿ ಅಮ್ಮ. ಮತ್ತು ನಮ್ಮ ಕಿವಿಕೆ ಶಿವಶಾಣಪ್ಪ ಗೊಡಪ್ಗೌಡ ಸರ್ ಅಂತಾರ, ಅವರು ನಮ್ ನೋಡಿ ಅಚ್ಚುಮೆಚ್ಚು ಏನಿದ್ರು ನಮ್ಗೆ ಸಲಹೆ ಮಾಡಿರಿ. 20 ಗಂಟೆ ನಮ್ಗೆ ಫೋನ್ ಹಚ್ಚಿರಿ ನೀವು, ಏನು ತೊಂದರೆ ಆಗಿತ್ತು ಅಂದ್ರೆ, ಏನಾರು ಬೆಳಿ ಹಿಂಗಾಗಿತ್ತು ಹಿಂಗಾಗಿತ್ತು, ನಿಮ್ಗೆ ಸಸಿ ಸಿಕ್ಕಿಲ್ಲ ಅಂದ್ರೆ ಕೂಡ ನಮ್ಗೆ ಫೋನ್ ಹಚ್ಚಿರಿ ಅಂತ ಅವರು ಕೂಡ ಭಾಳ ಹೆಲ್ಪ್ ಮಾಡ್ಯಾರ ಸರ್. ಮತ್ತು ಇದ್ರದ್ದು ಉಪಕರಣಗಳಲ್ಲಿ ಸಬ್ಸಿಡಿ ಮುಖಾಂತರ ನಮಗೆ ಇಸ್ಕೊಟ್ಟಾರೆ. ಸರ್, ಈಗ ಈ ಹಣ್ಣಿನ ಹಣ್ಣುಗಳು ಬರ್ತವೆ. ಹೌದು ಸರ್. ಮತ್ತೆ ನೀವು ಬೆಳೆದಂತ ಬೆಳೆ ನಮ್ಮ ಮಾರುಕಟ್ಟೆ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್? ಸರ್, ಇಲ್ಲಿ ಚಿತ್ತಾಪುರ ತಾಲೂಕ ನಮಗ್ ಸಮೀಪ ಅದ್ರಿ, ಒಂದ್ 5 ಕಿಲೋಮೀಟರ್ ಅದ್ರಿ ನಮ್ಗ. ನಿಂಬೆ ಹಣ್ಣು ಅಂದ್ರೆ ಇವು ಚಿಲ್ಲರೆ ಮಾರುಕಟ್ಟೆ ಅಂದ್ರೆ ಪಲ್ಲವಿ ರೆಸ್ಟೋರೆಂಟ್, ರೆಸ್ಟೋರೆಂಟ್ಗಳು, ಆನಂದ್ ರೆಸ್ಟೋರೆಂಟ್, ಹಿಂಗೆಲ್ಲ ಚಿಲ್ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳದವ್ರಿ, ಅವಕ್ಕೆಲ್ಲ 200-300 ರೂಪಾಯಿಗೆ ನಾ ಹೋಲ್ಸೇಲ್ ಉಂಡಾಗೊತ್ತಿ ಕೊಟ್ಬಿಡ್ತೀನಿ. 500 ಕಾಯ್ಬೇಕಾ ಪಟ್ಟದ ಕೊಟ್ಟು 1000 ರೂಪಾಯಿ ತೊಗೊಂಡ್ಬಂದ್ಬಿಡ್ತೀನಿ. ಈಗ 400 ಬೇಕಾ 800 ರೂಪಾಯಿ ಕಿಸ್ತ ಹಾಕೊಂಡ್ಬಂದ್ಬಿಡ್ತೀನಿ. ಈಗ 1 ರೂಪಾಯಿ ಮಾರೋದಕ್ಕಿಂತಲೂ ನಮ್ಗೆ 2 ರೂಪಾಯಿ ಸಿಗುತ್ತೆ ಅವ್ರಿಗೂ. ಅವ್ರಿಗೆ 3 ರೂಪಾಯಿ ಸಿಗೋದು 2 ರೂಪಾಯಿ ಸಿಗೋದು ಅವ್ರಿಗೆ ಖುಷಿ ಪಡ್ತಾರೆ. ನಾವು 1 ರೂಪಾಯಿ ಸಿಗ್ತದಲ್ಲ ಅಂತ ನಂಗೆ ಲಾಸ್ ಆಗಕ್ಕಂತಲೂ ಆ ಹೋಟೆಲ್ದವ್ರಿಗೆ ಫೋನ್ ಮಾರ್ಕೆಟ್ ಇಟ್ಕೊಂಡ್ಬಿಟ್ಟೇನ್ರಿ. ಅವ್ರು ಏ ನಾಗರಾಜ್ ಇವತ್ತು ತೊಂಬರ್ರಿ ಅಂದ ತಕ್ಷಣ ನಾವು ಕೊಟ್ಬಿಡ್ತೀನಿ, ದುಡ್ಡು ತೊಂಬರ್ ನಗದ್ ನಗದ್ರಿ. ಆಯ್ತು, ಈ ಬಾಳೆಹಣ್ಣು ಅಂತೂ ಭಾಗವನ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸೀಬೆ ಹಣ್ಣು ಅಂತೂ ಊರಾಗೆ ಕಲಸ ಯಾರಿಗೆ ಸಿಗಲ್ಲ, ಚಿಕ್ಕೂನು ಹಂಗೆ ಅದ್ರ ಅದನ್ನು ಸಿಗಲ್ರಿ. ಅವು ನಮ್ಮ ಮನೆ ಸೆಲೆಕಂದ್ 10 ಮಾವಿನ ಗಿಡಗಳವ್ರಿ. ಎಲ್ಲ ಉಂಡು ತಿಂದು ಹೆಚ್ಚಾದ್ಮೇಲೆ ಆರೋಗ್ಯ ಎಲ್ಲರೂ ಆರೋಗ್ಯ ರೀ. ನಮ್ಮ ತೊಗರಿ ಉದ್ದು ಅವೆಲ್ಲ ಯಾವ ತರ ಮಾರ್ಕೆಟಿಂಗ್? ತೊರು ಎ ಪಿ ಎಂ ಸಿ ಆದ್ರಿ ನಮ್ಮ ಚಿತ್ತಾಪುರಕ್ಕೆ. ದೊಡ್ಡ ದೊಡ್ಡ ಯದ್ಲಾಪುರ ಸೌಕರ್ಯ ದೊಡ್ಡ ದೊಡ್ಡ ಅರ್ಥಿಗಳವ್ರಿ, ಅವರು ಕಮಿಷನ್ ಮುಖಾಂತರ ವ್ಯಾಪಾರ. ಒಬ್ಬರಿಗೆ ಎಕರೆನ್ ಗಟ್ಲೆ ಆಸೆ ಇರ್ತದೆ, ಮಾಡಕ್ ಇಂಟ್ರೆಸ್ಟ್ ಇರಲ್ಲ, ಮಾಡ್ಬೇಕಂದವ್ರಿಗೆ ಹೊಲ ಇರಲ್ಲ. ನೀವು ಕಷ್ಟಪಟ್ಟು ನೀವೇ ದುಡಿದು ನೀವೇ ಅಭಿವೃದ್ಧಿ ಮಾಡ್ಕೊಂಡು ಬಂದಿರಿ, ಬೇರೆ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನೋಡ್ರಿ, ಅದ್ರ ಲಾಭನೇ ತಗೋಬೇಕು ಅನ್ನೋದು ಅಪೇಕ್ಷೆ ಇಟ್ಟು ದುಡಿಬಾರ್ದ್ರಿ. ನನ್ನ ಭಾವನೆ, ನನ್ನ ಮನಸ್ಸಿನ ಭಾವನೆ ರೀ. ಹಿಂದ್ ದುಡ್ಕೊತ ಬಂದೀವಿ, ದುಡ್ಡಿಲ್ಲ, ಸಮಸ್ಯೆ ಇತ್ತು, ದುಡ್ದಿವಿ. ಈಗ ನಾನು ತಿಳಿದ ಮಟ್ಟಿಗೆ ಒಂದು ದೇಶ ಅನ್ನಕ್ಕಾಗಿ ಸರ್ಕಾರನು ಬಡದಾಡ್ತದ್ರಿ, ಮಾಡ್ರಿ ಬೆಳೀರಿ, ಮಾಡ್ರಿ ಬೆಳೀರಿ ಅಂತೆಲ್ಲ ನಾ ಆಫೀಸರ್ಸ್ ನೋಡಿನ್ರಿ. ರೈತನಾಗೆ ಬೆಳಿಬೇಕು ಹೊರತು ಯಾರನ್ನ ಆಟೋಮೆಟಿಕ್ ರೆಡಿ ಮಾಡೋದಂತ ಇದಲ್ರಿ. ಆಟೋಮೆಟಿಕ್ ರೆಡಿ ಮಾಡೋದಲ್ರಿ. ಇದು ಭೂಮಿಯಾಗಿ ಬಿತ್ತಬೇಕು ಬೀಜ, ಅದು ಅದಕ್ಕಿಂತ ಇಷ್ಟು ಟೈಮ್ ಇರ್ತದೆ, 6 ತಿಂಗಳು ಇರ್ತದೆ, ವರ್ಷ ಇರ್ತದೆ, ಅದನ್ನ ಮಾಡಲೇಬೇಕು. ಅದು ಮಾಡಿದ್ರೆ ಮಾತ್ರ ಬೆಳೀತದೆ. ವಿಜ್ಞಾನ ಪಟಪಟ ರೆಡಿ ಮಾಡಿ, ತಂತ್ರ ಮಾಡಿ, ಇಂಜನ್ ರೆಡಿ ಮಾಡಿ, ಇವತ್ತು ಬೆಳಗನ್ನ ಮಾಡಿತ್ತಂದ್ರೆ ಇದು ಸಾಧ್ಯ ಅಲ್ಲ ರೀ. ಇದು ರೈತನೇ ಬಿಡ್ಬೇಕು, ನೀರೇ ಬಿಡ್ಬೇಕು, ಎಣ್ಣೆನೇ ಹೊಡಿಬೇಕು, ಇದು ಬೆಳಿನೇ ಹಬ್ಬಕ್ಕೆ ರಾಶಿ ಮಾಡ್ಬೇಕು, ಬೆಳೆಯಬೇಕು. ಇದು ದೇಶದ ಬೆನ್ನೆಲುಬು ಅಂದ ಒಬ್ಬ ರೈತರೇ, ಒಬ್ಬ ಮಿಲಿಟರಿ ಸೇವೆ, ದೇಶ ಸೇವೆ ಮಾಡ್ಬೇಕಾದ್ರೆ ಒಬ್ಬ ಮಿಲಿಟರಿ ಮಾಡ್ತಾನ, ಒಬ್ಬ ಡಾಕ್ಟರ್ ಮಾಡ್ತಾನ, ಒಬ್ಬ ರೈತ ಮಾಡ್ತಾನ, ಒಬ್ಬ ಗುರುಗಳು, ಒಬ್ಬ ಮಾರ್ಗದರ್ಶಿ, ಒಬ್ಬ ಗುರು ಆಗಿ ಒಬ್ಬ ಶಿಶುಮಗನಿಗೆ ಒಬ್ಬ ಒಳ್ಳೆ ವಿದ್ಯೆ ಕೊಟ್ಟನ ಅಂದ್ರೆ ಅವ್ನು ದೊಡ್ಡ ವಿದ್ಯಾವಂತನ ಆಗ್ತಾನ ಅನ್ನೋದೊಂದು ಆಸೆ. ಈ ರೀತಿ ದೇಶ ಸೇವೆಗೋಸ್ಕರ ರೈತ ಆಗಬೇಕು ಅನ್ನೋದೊಂದು ನಂದೊಂದು ಆಸೆ ರೀ. ಇದ್ರಿಂದ ಲಾಭನಾದ್ರಿ,
ಒಂದ್ ಮಾಡ್ತಿವಲ್ಲ ಅಂತ ಮನ್ಸಿಗೆ ನೆಮ್ಮದಿ ಆದ್ರೆ ಸರ್ ನನ್ನ ದೃಷ್ಟಿ ನಂದೊಂದು ಆಸೆ ಸರ್ ಏನಾದ್ರು. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ರೈತ ಬಾಂಧವರೇ, ಬಡತನದಲ್ಲಿ ಬೆಳೆದು ಅಲ್ಲಿಯೇ ದುಡಿದು ಒಂದು ಉತ್ತಮವಾದಂತ ಬದುಕನ್ನ ಕಟ್ಕೊಂಡಿದ್ದಾರೆ. ತಾವು ದುಡಿದ ದುಡ್ಡಿನಲ್ಲಿ ತಮ್ಮಂದಿರಿಗೆ ಓದಿಸಿ ಒಂದು ಉನ್ನತ ಹುದ್ದೆಯಲ್ಲಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಇಂಥ ವಿಶೇಷವಾದಂತ ರೈತರು ಪರಿಚಯ ಆಗಿದ್ದು ನಮ್ ಭಾಗದ ರೈತರಾಗಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಏರಿಯಾ ಯಾವಾಗ್ಲೂ ಬಡದಾಡ್ತಾ ಇರೋಂತ ಜನ, ಯಾಕಂದ್ರೆ ಒಂದ್ಸತಿ ಮಳೆ ಬಂದ್ರೆ ಇನ್ನೊಂದ್ಸತಿ ಮಳೆ ಬರೋದಿಲ್ಲ, ಒಂದ್ಸತಿ ಮಳೆ ಜಾಸ್ತಿ ಆಗಿ ಬೆಳೆ ನಷ್ಟ ಆಗ್ತಾ ಇರ್ತವೆ. ಈ ರೀತಿ ಸಮಸ್ಯೆ, ನೀರು ಸಮರ್ಪಕವಾಗಿ ನೀರು ಸಿಗೋದಿಲ್ಲ, ಕೆನಾಲ್ ನೀರಲ್ಲೇ ಬಳಸ್ಕೋಬೇಕು. ಇದ್ದದ್ರಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಉತ್ತಮವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇತರ ರೈತರಿಗೂ ಮಾದರಿ ಆಗಿದ್ದಾರೆ. ಇಷ್ಟು ವಯಸ್ಸಾದರೂ ಕೂಡ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಇಂಥ ವಿಶೇಷವಾದಂಥ ಕುಟುಂಬ ಪ್ರತಿಯೊಬ್ಬರಿಗೂ ಆದರ್ಶ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ